ಯಾರು ನಾನು ಆ ವಿಷಯ ಗೊತ್ತಿಲ್ಲಪ್ಪ ವಿಷಯ ಯಾಕೆ ಉಟ್ಕೊಂಡಿದ್ದೋ ಗೊತ್ತಿಲ್ಲ ನನಗೆ ನಾನೀಗ ಬಾದಾಮಿ ಕ್ಷೇತ್ರದ ಶಾಸಕ ಇನ್ನೂ 2 ವರ್ಷ 4 ತಿಂಗಳಿದೆ ಅವಧಿ ಆ ವಿಷಯ ಯಾಕೆ ಪ್ರಸ್ತಾಪ ಚುನಾವಣೆ ಹತ್ರ ಬಂದಾಗ ಚರ್ಚೆ ಆಗಬೇಕು ಅದು ಈಗ ಯಾಕೆ ಚರ್ಚೆ ಆಗ್ತಾ ಇದೆ ಇನ್ನೂ 2 ವರ್ಷ 4 ತಿಂಗಳಿದೆಯಪ್ಪ ಎಲೆಕ್ಷನ್ನು ಮಧ್ಯಂತರ ಯಾಕೆ ಚುನಾವಣೆ ಆಗುತ್ತೆ ಯಾರು ಆ ಕ್ಷೇತ್ರದವರು ಹೇಳಿದ್ರೋ ಇಲ್ಲ ಬೇರೆ ಯಾರೋ ನನ್ನ ಜೊತೆಲ್ಲೇ ಮಾತಾಡಿಲ್ಲ ಅವ ನಿಮ್ಮ ಜೊತೆ ಹೆಂಗ್ ಮಾತಾಡದ ಇಲ್ಲ ಸುಳ್ಳು ಅವೆಲ್ಲ ಸುಳ್ಳು ನಾನೀಗ ಬಾದಾಮಿ ಕ್ಷೇತ್ರದ ಶಾಸಕ ಈಗ ಬೇರೆ ಕ್ಷೇತ್ರದಲ್ಲಿ ನಿಂತಿರ್ತಾರೆ ಅನ್ನೋದು ಅಪ್ರಸ್ತುತ ಇಟ್ ಇಸ್ ಇರ್ರಿಲೆವೆಂಟ್ ನಾನು ಆ ಥರ ಹೇಳಲಿಲ್ಲರಿ ಫುಡ್ ಹ್ಯಾಬಿಟ್ಟು ಜನ ಒಂದೊಂದು ಒಂದೊಂದು ತಿಂತಾ ಇರ್ತಾರೆ ಅವ್ರ ಇಷ್ಟ ಬಂದಾಗ ಯಾವುದನ್ನು ಬೇಕೋ ಆ ಫುಡ್ ತಿಂತಾರೆ ಅಂತ ಹೇಳಿದ್ದೆ ನಾನು ಈಗಾಗಲೇ ಟ್ವೀಟ್ ಮಾಡಿ ಆ ಥರ ಹೇಳಿಲ್ಲ ನಾನು ಅಂತ ಹೇಳಿದ್ದೀನಿ ಕೊಡವ್ರ ಬಗ್ಗೆ ಭಾಳ ಗೌರವ ಇದೆ ಅವ್ರ ಸಂಸ್ಕೃತಿ ಬಗ್ಗೆ ಗೌರವ ಇದೆ ಅವ್ರಿಗೇನಾದ್ರು ಒಂದು ವೇಳೆ ನನ್ನ ಮಾತುಗಳಿಂದ ನೋವಾಗಿದ್ದರೆ ಅದಕ್ಕೆ ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ಹೇಳಿದ್ದೀನಿ ಮತ್ತೆ ಅದು ಪದೇ ಪದೇ ಕೇಳಿದ್ರೆ ಏನು ಪ್ರಯೋಜನ ಬಿಜೆಪಿಯವರಿಗೆ ಅವರು ಇದನ್ನು ಹುಡುಕವ್ರು ಎಂಥದ್ದು ಮೊಸರಲ್ಲಿ ಕಲ್ಲು ಹುಡುಕವ್ರು ಅವರು ಮೊಸರಿನಲ್ಲಿ ಕಲ್ಲು ಹುಡುಕೋದೇ ಅವ್ರ ಕೆಲಸ ಬೇರೆ ಕಸಬೇ ಇಲ್ಲ ಅವರಿಗೆ ಯಾಕಂದರೆ ಬರೀ ಎಮೋಷನಲ್ ಇಶ್ಯೂಸ್ ಮಾತ್ರ ಮಾತಾಡೋದು ಅವರು ಈ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತಾ ಹೋಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಲ್ಲ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಲ್ಲ ದೇಶದ ಜಿ ಡಿ ಪಿಗೆ ಇವತ್ತು ಕಾಂಟ್ರಿಬ್ಯೂಟ್ ಭಾಳ ಕಡಿಮೆ ಆಗ್ಬಿಟ್ಟದೆ ಜಿ ಡಿ ಪಿ 24% ಕಡಿಮೆ ಆಗ್ಬಿಟ್ಟದೆ ಅದ್ರ ಬಗ್ಗೆ ಮಾತಾಡಲ್ಲ ರೈತರ ಸಮಸ್ಯೆಗಳು ಇಡೀ ದೇಶ ಚಳವಳಿ ನಡೀತದೆ ಅದ್ರ ಬಗ್ಗೆ ಮಾತಾಡಲ್ಲ ಇವ್ರ ಬಗ್ಗೆ ಮಾತಾಡಬೇಕು ಬೇಡ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಮಾತಾಡಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ ಇವತ್ತು 76 ರೂಪಾಯಿ ಏನೋ ಇರಬೇಕು ಈಗ 86 ರೂಪಾಯಿ 60 ಪೈಸ ಸಿ ಇವ್ರು ಬಂದ ಮೇಲೆ 2013ರಲ್ಲಿ ಸುಮಾರು 100 ರೂಪಾಯಿನಷ್ಟು ಅಲ್ಲ $100 ಕ್ರೂಡ್ ಆಯಿಲ್ 114 ಕ್ರೂಡ್ ಆಯಿಲ್ ಒಂದು ಬ್ಯಾರೆಲ್ಗೆ ಇತ್ತು ಇವತ್ತು ಎಷ್ಟಾಗಿದೆ ಅರೌಂಡ್ 50 ಅಲ್ಲ 50 ಅಂತ ಇಟ್ಕೊಳ್ಳೋಣ ಈಗ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದಮೇಲೂ ಕೂಡ ಮೋರ್ ದ್ಯಾನ್ 50% 60% ಕಡಿಮೆ ಆದಮೇಲೂ ಕೂಡ ಪೆಟ್ರೋಲ್ ಬೆಲೆ ಯಾಕೆ ಏರಿಸಿದ್ದೀರಿ ಡೀಸೆಲ್ ಬೆಲೆ ಯಾಕೆ ಏರಿಸಿದ್ದೀರಿ ಗ್ಯಾಸ್ ಬೆಲೆ ಯಾಕೆ ಏರಿಸಿದ್ದೀರಿ ಅದಕ್ಕೆ ಉತ್ತರ ಕೊಡ್ರಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗಿದೆ ಬೆಲೆ ಏರಿಕೆ ಆಗಿದೆ ರೈತರು ಇವತ್ತು ಚಳವಳಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಲ್ಲ ಏನಿವೆ ಇವರು ಸಿ ಟಿ ರವಿ ಜನರಲ್ ಸೆಕ್ರೆಟರಿ ಅಲ್ವಾ ಬಿಜೆಪಿ ಅದ್ರ ಬಗ್ಗೆ ಮಾತಾಡಬೇಕಲ್ಲ ರಾಷ್ಟ್ರ ಜನರಲ್ ಸೆಕ್ರೆಟರಿ ರಾಷ್ಟ್ರದ ಜನರಲ್ ಸೆಕ್ರೆಟರಿ ಮಾತಾಡಬೇಕಲ್ಲ ರಾಷ್ಟ್ರದ ಇಶ್ಯೂಗಳ ಬಗ್ಗೆ ಮಾತಾಡಬೇಕಲ್ಲ ಅವರು ನಡಪ್ಪ ಇನ್ನ 2 ವರ್ಷ 4 ತಿಂಗಳಿದೆ ಈಗಲೇ ಯಾವುದೂ ದಿಕ್ಸೂಚಿ ಆಗಲ್ಲ ಅವ್ರವ್ರಿಗೆ ಮುಖಕ್ಕೆ
ಮುಖ ನೇರಕ್ಕೆ ಏನೋ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ಈಗ ಯಡಿಯೂರಪ್ಪ ಏನು ಹೇಳಿದ್ದಾರೆ ಅಲ್ಲ ಆಯ್ತಪ್ಪ ಏನು ಯಾವುದೇ ಯಡಿಯೂರಪ್ಪ ಸೀನಿಯರ್ ಲೀಡರ್ ಇವನ ಸೀನಿಯರ್ ಲೀಡರ್ ಹಾಂ ಬೇಡ ಬೇಡಪ್ಪ ಅರವಿಂದ್ ಲಿಂಬಾವಳಿ ಸ್ಟೇಟ್ಮೆಂಟು ಯಡಿಯೂರಪ್ಪ ಸ್ಟೇಟ್ಮೆಂಟು ಕಾಂಟ್ರಡಿಕ್ಟ್ರಿ ಇರುವಾಗ ಯಾವುದನ್ನ ತಗೋಬೇಕು ನಂಬಿಕೆಗೆ ಹಾಂ ಮತ್ತೆ ಯಡಿಯೂರಪ್ಪ ಅರವಿಂದ್ ಲಿಂಬಾವಳಿ ರಿಜೆಕ್ಟ್ ಮಾಡಿ ಅಷ್ಟೇ ಅರವಿಂದ್ ಲಿಂಬಾವಳಿ ಒಂದು ಪಕ್ಷದ ಹೇಳಿಕೆ ಸರ್ ಅರವಿಂದ್ ಲಿಂಬಾವಳಿ ಅವರದು ಪಕ್ಷದ ಹೇಳಿಕೆ ಯಡಿಯೂರಪ್ಪ ಸರ್ಕಾರದ ಹೇಳಿಕೆ ಅಲ್ಲಿ ಇಲ್ಲ ನೋಡಿ ಯಡಿಯೂರಪ್ಪ ಸಾಲ್ಸೋ ದೇರ್ ಇನ್ ದಟ್ ಮೀಟಿಂಗ್ ಬಟ್ ನಾಟ್ ಇನ್ ಪ್ರೆಸ್ ಮೀಟ್ ಸರ್ ಪ್ರೆಸ್ ಮೀಟ್ ಬೇರೆ ವಾಸ್ ಹಿ ನಾಟ್ ದೇರ್ ಇನ್ ದಿ ಆಫೀಸ್ ಬೇರೆಸ್ ಮೀಟಿಂಗ್ ಹಾ ರಾಜ್ಯ ಕಾರ್ಯಕಾರಣದಲ್ಲಿ ಭಾಗವಹಿಸಿದ್ರು ಮತ್ತೆ ಅವನು ಕರೆಕ್ಟ್ ಮಾಡಿದಾನೆ ಅವನ ಸ್ಟೇಟ್ಮೆಂಟ್ ಮಿಸ್ಟರ್ ಯಡಿಯೂರಪ್ಪ ಇಸ್ ಕರೆಕ್ಟೆಡ್ ದಿ ಸ್ಟೇಟ್ಮೆಂಟ್ ಆಫ್ ಲಿಂಬಾವಳಿ ಗೊತ್ತಾಯ್ತಾ ನೀವು ಏನೇನೋ ಇಂಟರ್ಪ್ರಿಟ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲ ಸರ್ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರೋದು ಏನಂದ್ರೆ ಸಿಎಂ ಗೊತ್ತಿಲ್ಲದೆ ವಿಚಾರಗಳು ಕೂಡ ಕೆಲವೊಂದಷ್ಟು ಬಿಜೆಪಿಯ ರಾಜ್ಯ ನಾಯಕರಿಗೆ ಗೊತ್ತಾಗುತ್ತೆ ಅದರಲ್ಲಿ ಲಿಂಬಾವಳಿ ಅವರು ಕೂಡ ಒಬ್ರು ಅಂತ ಮಾತಾಡ್ತಾರೆ ಯಡಿಯೂರಪ್ಪನೂ ಕೂಡ ಆರ್ ಎಸ್ ಎಸ್ ಇಂದ ಬಂದವರು ಅದರಿಂದ ಆರ್ಎಸ್ಎಸ್ ನಲ್ಲಿ ಏನೇನು ಚರ್ಚೆ ಆಗ್ತದೆ ಬೆಳವಣಿಗೆಗಳಾಗ್ತವೆ ಅದು ಯಡಿಯೂರಪ್ಪನಿಗೂ ಗೊತ್ತಿರ್ತದೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅವ್ರು ಏನು ಹೇಳಿದ್ದಾರೆ JDS-ನವರು ನಮ್ಮ ಜೊತೆ ವಿಲೀನ ಆಗಲ್ಲ ಅಂತ ಹೇಳಿದ್ದಾರೆ ಇವ್ ಲಿಂಬಾವಳಿ ಏನೇನು ಹೇಳಿದ್ದಾರೆ ಆಗುತ್ತೆ ಅಂತ ಹೇಳಿಲ್ಲ ಅವನು ಧ್ರುವೀಕರಣ ಆಗ್ತದೆ ಯಾವ ಪಕ್ಷ ಅಂತ ಹೇಳಿದಾರ ಮತ್ತೆ ಯಾವ ಪಕ್ಷ ಅಂತ ಹೇಳಿದಾರ ಆಯ್ತಪ್ಪ ಹೇಳಿ ಅವನು ನಮಗೂ ಬಿಜೆಪಿಗೂ ಮಾತುಕತೆ ಆಗಿದೆ ಅಂತಾನೆ ಈಗ ಹೇಳೋದು ನೀನು ಅಲ್ಲ ಕುಮಾರಸ್ವಾಮಿ ಬೇಡಪ್ಪ ಅರವಿಂದ್ ಲಿಂಬಾವಳಿನೇ ಹೇಳಿ ಕುಮಾರಸ್ವಾಮಿ ಡಿನೈ ಮಾಡ್ತಾನೆ ಅಂತ ಇಟ್ಟಿದೆ ಅರವಿಂದ್ ಲಿಂಬಾವಳಿ ಹೇಳಿ ನಮಗೂ JDS-ಗೂ ಮಾತುಕತೆ ನಡೆದಿದೆ ವಿಲೀನ ಆಗಕ್ಕೆ ಅಂತ ಹೇಳಪ್ಪ ನೇರವಾಗಿ ಹೇಳಿದ್ಮೇಲೆ ಅವನು ಪುಕ್ಲ ಅಂತ ಆಯ್ತಲ್ಲ ಹಾಂ ಲಿಂಬಾವಳಿ ಎಲ್ಲ ಸುಳ್ಳು ಬಿಡಪ್ಪ ಅದೇನು ಅವ್ರನ್ನ ತೆಗೆದಾಕಿಲ್ವ ರೀ ಈಸ್ ಎ ಚೇರ್ಮನ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅವ್ನು ತೆಗೆದಿದಾರ ಅವನಿಗೆ ಮತ್ತೆ ಯಾಕೆ ಕಾರ್ ಕಳಿಸ್ತಾರೆ ವಾಪಸ್ ಇಲ್ಲ ಯಾರು ಹೇಳಿದವರು ಯಾರು ಹೇಳಿದವ್ರು ಕಾರ್ ಕೊಟ್ಬಿಟ್ಟವ್ರು ಅಂತ ಇಲ್ಲಪ್ಪ ಸ್ಟೇಟ್ಮೆಂಟ್ ಹೇಳಿದಾರ ಹಂಗಂತ ಸುಮ್ಮನೆ ಏನೋ ಹೇಳಕ್ ಹೋಗ್ಬಿಡಿ ಅವರು ಈಸ್ ವೆರಿ ಮಚ್ ದಿ ಚೇರ್ಮನ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಈವನ್ ಟುಡೇ ಈಸ್ ಎ ಚೇರ್ಮನ್ ಯಾರಿಗೆ ನಿನ್ಗ ನನಗೆ ಪ್ರೀತಿ ಶುರುವಾಗುತ್ತೆ ಈಸ್ ಎ ಚೀ ಎಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ನಪ್ಪ ನಾನು ಅದಕ್ಕೆ ಪ್ರೀತಿ ಅಂತ ಕರೀತಾರ ನಾನು ಸತ್ಯ ಹೇಳೋದಾದ್ರೆ ಪ್ರೀತಿ ಅಂತಾರ ಹಿಂಗೆ ಹೇಳಿದಾರಪ್ಪ ಅವರು ಹಂಗೆ ಹೇಳಿಲ್ಲ ಅಂತಂದ್ರೆ ಪ್ರೀತಿನದು ಮನುಷ್ಯ ಮನುಷ್ಯನ ಪ್ರೀತಿಸೋದೆ ಮನುಷ್ಯತ್ವ ಗೊತ್ತಾ ನಿಮಗೆ ಮನುಷ್ಯ ಮನುಷ್ಯನನ್ನು ಪ್ರೀತಿಸೋದೆ ಮನುಷ್ಯತ್ವ ನಮಗೆ ಮನುಷ್ಯತ್ವ ಇದೆ BJP-ಅವರಿಗೆ ಮನುಷ್ಯತ್ವ ಇಲ್ಲ ಹೌದು ಎಲ್ಲ ಹ್ಯೂಮನ್ ಬೀಯಿಂಗ್ಸು ಪ್ರೀತಿಸ್ತೀವಿ ಸಭಾಪತಿ ವಿಚಾರದಲ್ಲಿ ತಮ್ಮ ನಡು ಕಾಂಗ್ರೆಸ್ ನಡವಳಿಕೆ ಕಾರಣಕ್ಕಾಗಿ ನಾನು ಕೆಲವೊಂದಷ್ಟು ನಿರ್ಧಾರಗಳು ಮಾಡಿದೆ ಮೈತ್ರಿಗಳು ಮಾಡ್ಕೊಳ್ಳೋ ನಿರ್ಧಾರ ತಗೊಂಡೆ ಅದನ್ನು ಸಾಯುವ ಕೂಡ ಯಾವುದೇ ಕಡೆಗೂ ಇಲ್ಲಿಂದಿಲ್ಲ ಕುಮಾರಸ್ವಾಮಿ ಈಗ ಕೆಲವು ನಿಮಿಷಗಳು ಮಾತ್ರ ಹೇಳಿದ ರಿಯಾಕ್ಷನ್ ಮಾಡಿ ಕಾಂಗ್ರೆಸ್ನ ಧೋರಣೆ ಇದಕ್ಕೆಲ್ಲ ಕಾರಣ ಅಂತ ಆರೋಪ ಮಾಡಿದ್ದೆ ಕಾಂಗ್ರೆಸ್ ಅದಕ್ಕೂ ಏನು ಸಂಬಂಧ ಬಿಡ್ರಿ ಅವ್ರದ್ದೊಂದು ಪಕ್ಷ ವಿಲೀನ ಆಗುತ್ತೆ ಅಂತ ಹೇಳಿರೋನು ಲಿಂಬಾವಳಿ ಅದನ್ನು ಡಿನೈ ಮಾಡಿರೋನು ಯಡಿಯೂರಪ್ಪ ಮತ್ತು DKC ಅಂತೇನೋನು ಕುಮಾರಸ್ವಾಮಿ ದೇರ್ ಎಣಿಸ್ತಿ ಮ್ಯಾಟರ್ ನಾನು ಅದಕ್ಕೆ ಸಂಬಂಧಪಡ್ತಾ ಇರ್ತಲ್ಲ ಪುನಃ ಅದನ್ನೇ ಕೇಳಿದ್ರೆ ಏನು ರೀ ಪ್ರಯೋಜನ